ಓಕೆ, ಕರಾವಳಿ ಕೋಮು ಸೂಕ್ಷ್ಮ ಪ್ರದೇಶ ನೋಡಿ, 14 ಜನರನ್ನು ವಶಕ್ಕೆ ಪಡೆದಿದ್ದಾರೆ ಮಂಗಳೂರು ಸೇರಿದಂತೆ PFI ಮುಖಂಡರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 14 ಹೆಚ್ಚು, ಐ ಥಿಂಕ್ ಇಲ್ಲೇ ಜಾಸ್ತಿ ಅಂತ ಅನ್ಸುತ್ತೆ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಮಂಗಳೂರು ದಕ್ಷಿಣ ಕನ್ನಡದಲ್ಲೇ ಹೈಯೆಸ್ಟ್. 14 ಜನ PFI ಕಾರ್ಯಕರ್ತರು. ನಿಮಗೆ ಹಲವಾರು ಘಟನೆಗಳು ನೆನಪಿಗೆ ಬರುತ್ತೆ ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ನೋಡಿ, ಇತ್ತೀಚೆಗೆ ನಡೆದಂತಹ ಕೊಲೆಗಳ ಪ್ರಕರಣ ಆಗಿರ್ಬೋದು, ಅದರ ಹಿಂದೆ ನಡೆದಂತಹ ಕೆಲವು ಹೋರಾಟಗಳಾಗಿರ್ಬೋದು, ಇಂಥ ಕಡೆ ಯಾರು ಮುಂಚೂಣಿಯ ನಾಯಕರಾಗಿದ್ದರು PFI ಮತ್ತು SDPI ಅವರ ಕಾರ್ಯಚಟುವಟಿಕೆ ಏನಾಗಿತ್ತು, ಇದೆಲ್ಲ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸುಖಪಾಲ್ ಅವರಿಂದ ಪಡಿತಾ ಹೋಗೋಣ. ಸುಖಪಾಲ್, ಈಗ ಅತಿ ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಶಕ್ಕೆ ಪಡೆದಿರತಕ್ಕಂಥದ್ದು 14 ಜನ, ಇವರೆಲ್ಲ ಯಾರು, ಯಾವ್ಯಾವ ಅನುಮಾನ ಮತ್ತು ಆರೋಪದ ಮೇಲೆ ಇವರ ಬಂಧನ ಆಗಿದೆ ಅಂತ? ಅರವಿಂದ್, ಈ ಹಿಂದೆ ನಡೆದಿರುವಂತ ಘಟನೆಗಳ ಹಿನ್ನೆಲೆಯಲ್ಲಿ ಸುಮಾರು 14 ಮಂದಿಯನ್ನ ಇಡೀ ಜಿಲ್ಲೆಯಲ್ಲಿ ಬಂಧಿಸಲಾಗಿದೆ. ಅದರಲ್ಲಿ ಮಂಗಳೂರು ನಗರದಲ್ಲೇ 10 ನಾಯಕರನ್ನ ಬಂಧಿಸಲಾಗಿದೆ. ಜೊತೆಗೆ ಮಂಗಳೂರನ್ನ ಹೊರತುಪಡಿಸಿ ಜಿಲ್ಲೆಯಾದ್ಯಂತ 4 ಮಂದಿಯನ್ನು, ಒಟ್ಟು 14 ಮಂದಿಯನ್ನ ಬಂಧನ ಮಾಡಲಾಗಿದೆ. ಇವರೆಲ್ಲರೂ ಈ ಹಿಂದೆ ನಡೆದಿರುವಂತ ಕೆಲವೊಂದು ಹತ್ಯೆಗಳಾಗಿರ್ಬೋದು, ಕೆಲವೊಂದು ಗಲಭೆಗಳಾಗಿರ್ಬೋದು, ಪ್ರತಿಭಟನೆಗಳಾಗಿರ್ಬೋದು, ಇದರಲ್ಲೆಲ್ಲ ನೇರವಾಗಿ ಭಾಗಿಯಾದಂತವರು. ಜೊತೆಗೆ ಮುಂದಿನ ದಿನಗಳಲ್ಲಿ ಏನಾದರೂ ಇಂಥ ಕೃತ್ಯಗಳನ್ನ ಮಾಡಬಹುದು ಅನ್ನುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಬಂಧನ ಮಾಡಿರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಈಗ 14 ಮಂದಿಯ ಬಂಧನ ಆಗಿದೆ. ಇನ್ನೂ ಮುಂದುವರಿಯುವಂತ ಸಾಧ್ಯತೆ ಇದೆ. ಕೆಲವರು ಕೆಲವೊಂದು ಪೊಲೀಸರು ಗುರುತಿಸಿರುವಂತಹ ನಾಯಕರುಗಳು ಯಾರಿದ್ದಾರೆ ಅವರೆಲ್ಲ ತಲೆಮರೆಸಿಕೊಂಡಿದ್ದಾರೆ. ಈ ಹಿಂದೆನೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು, ಬಂಧನದ ಪ್ರಕ್ರಿಯೆಗಳಾಗ್ತಾ ಇತ್ತು, ಕಚೇರಿಗಳಿಗೆ ದಾಳಿ ಆಗ್ತಾ ಇತ್ತು. ಹಾಗಾಗಿ ಸಾಕಷ್ಟು ಮಂದಿ ನಾಯಕರು ಈಗಾಗಲೇ ತಲೆ ಮರೆಸಿಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಹುಡುಕುವಂತ, ಅವರನ್ನು ಬಂಧನ ಮಾಡುವಂತ ಪ್ರಯತ್ನವನ್ನು ಸಹ ಜಿಲ್ಲಾ ಪೊಲೀಸರು ಮಾಡ್ತಾ ಇರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಖಪಾಲ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಇಲ್ಲ, ಅವರನ್ನು ಅವರ ಹಿನ್ನೆಲೆಯನ್ನ ನೋಡಿ ಅವ್ರು ಏನೇನು ಕುಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ, ಮುಂದೆ ಇವರಿಂದ ಏನಾದರೂ ಅನಾಹುತಗಳು ಆಗಬಾರದು ಅನ್ನೋ ಕಾರಣಕ್ಕೆ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಇನ್ನಷ್ಟು ಮಾಹಿತಿಯನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ.